ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಭೂ ಒಡೆತನ ಯೋಜನೆ, ಸೊ ಈ ಒಂದು ಯೋಜನೆಯನ್ನು ತಿಳಿಸ್ಕೊಡೋಕ್ಕೂ ಮುಂಚೆ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಯೋಜನೆಗೆ ಈಗಾಗಲೇ ಕೊನೆ ದಿನಾಂಕ ಆಗೋಗ್ಬಿಟ್ಟಿದೆ. ಆದರೂ ಸಹ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಈ ಒಂದು ಯೋಜನೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದರ ಉಪಯೋಗ ಬಹಳ ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಇಷ್ಟ ಆದರೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೊಂದು ಭೂ ಒಡೆತನ ಯೋಜನೆ ಇದಾಗಿದೆ. ಈ ಒಂದು ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇರತಕ್ಕಂಥದ್ದು. ಸೊ ಈ ಒಂದು ಯೋಜನೆ ಮುಖಾಂತರ ಮಹಿಳೆಯರಿಗೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ 2 ಎಕರೆವರೆಗೂ ಒಂದು ಸಹಾಯಧನ ಸಿಗುತ್ತೆ. ಯಾವ ಥರ ಸಹಾಯಧನ ಸಿಗುತ್ತೆ ಎಲ್ಲ ಒಂದು ಮಾಹಿತಿನ ತಿಳ್ಕೊಂಬರೋಣ. ಸೊ 10-12.5 ಲಕ್ಷ ಸಹಾಯಧನ ಸಿಗತಕ್ಕಂಥದ್ದು. ಸೊ ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ಸಹಾಯಧನ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಬರೋದಾದರೆ, ಈ ಒಂದು ಸಹಾಯಧನವನ್ನು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ನೀತಿ ಮತ್ತು ನಿರ್ಬಂಧಗಳಿದ್ದಾವೆ. ಸೊ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಂಬರೋಣ ಬನ್ನಿ. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಾಲ ಮತ್ತು ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂದರೆ, ವಾರ್ಷಿಕ 6% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಗೆ ನೋಡೋದಾದರೆ, ಒಂದು ಜಮೀನಿನ ಬೆಲೆ 25 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ 12.5 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇನ್ನು ಉಳಿದ 12.5 ಲಕ್ಷ ನಿಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಅದು ವಾರ್ಷಿಕ 6% ಬಡ್ಡಿ ದರದಂತೆ. ಸೊ ಇದಿಷ್ಟು ಒಂದು ಸಾಲ ಸಬ್ಸಿಡಿಗೆ ಸಂಬಂಧಪಟ್ಟಂತೆ. ಇನ್ನು ಮುಂದುವರೆದ ಭಾಗವಾಗಿ ನಾವು ಹೇಳೋದಾದರೆ, 12.5 ಲಕ್ಷ ಸಹಾಯಧನ ಯಾರಿಗೆಲ್ಲ ಸಿಗುತ್ತೆ, ಯಾವ ಯಾವ ಡಿಸ್ಟಿಕ್ಗೆ ಸಿಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ, ಈ 4 ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥವ್ರಿಗೆ 12.5 ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗುತ್ತೆ. ಇನ್ನು ಉಳಿದ ಯಾರಿದ್ದಾರೆ ಅವರಿಗೆಲ್ಲ ಸಹ 10 ಲಕ್ಷ ರೂಪಾಯಿ ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು. ಈ ಉಳಿದ ಜಿಲ್ಲೆಗಳಿಗೆ 10 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಸೊ ಅರ್ಹತೆಗಳು ಏನೇನಿರಬೇಕಂದ್ರೆ, ನಾನು ಆಗಲೇ ಹೇಳ್ತೀನಿ ನಿಮಗೆ, ಪರಿಶಿಷ್ಟ ಜಾತಿಯಾಗಿರಬೇಕು, ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ಮಹಿಳಾ ಕೃಷಿ ಕಾರ್ಮಿಕ ಮತ್ತು ಕೃಷಿ ಭೂಮಿ ಹೊಂದಿರಬಾರ್ದು. ಸೊ ಇವಿದಿಷ್ಟು ಮೇಜರ್ ಒಂದು ಅರ್ಹತೆಗಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಡೀಷನ್ಸ್ ಇದ್ದಾವೆ. ಆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಸಾಲ ಮತ್ತು ಸಹಾಯಧನ ಮಂಜೂರಾದ ನಂತರ ಅನರ್ಹ ಅಂತ ಗೊತ್ತಾಗ್ಬಿಟ್ರೆ ಯಾವುದೇ ಒಂದು ಹಂತದಲ್ಲಿ ಬೇಕಾದರೂ ಅದನ್ನು ರದ್ದು ಮಾಡುವಂಥದ್ದು ಈ ಒಂದು ಪ್ರೊಸೀಜರ್ ಇರ್ತಕ್ಕಂಥದ್ದು. ಸೊ ಯಾರು ಇನ್ಎಲಿಜಿಬಲ್ ಇರ್ತಾರೋ ಅಂಥವ್ರನ್ನ ರಿಜೆಕ್ಟ್ ಮಾಡುವಂಥದ್ದು ಈ ಒಂದು ಸ್ಕೀಮಲ್ಲಿ. ಇನ್ನು ಈ ಒಂದು ಯೋಜನೆಗೆ ದಾಖಲೆಗಳು ಏನೇನಪ್ಪ ಬೇಕು ಅಂದರೆ, ಫೋಟೋ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಜೆರಾಕ್ಸು, ಮತ್ತು ಕೂಲಿ ಕಾರ್ಮಿಕರ ಒಂದು ದೃಢೀಕರಣ ಪತ್ರ ಅಂತ ಬರುತ್ತೆ. ಸೊ ಇವಿದಿಷ್ಟು ದಾಖಲೆಗಳು ಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಡಾಕ್ಯುಮೆಂಟ್ಸ್ ಆಯಿತು. ಈಗ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಸೇವಾ ಸಿಂಧು ಪೋರ್ಟಲ್ಲ, ನಿಮ್ಮ ಮೊಬೈಲಲ್ಲಿ ನೀವು ಸಲ್ಲಿಸ್ಬೋದು, ಅಥವಾ ಗ್ರಾಮೋನ್ಗೆ ಭೇಟಿ ಕೊಡಿ, ಅಲ್ಲಿ ಸಲ್ಲಿಸ್ಬೋದು, ಕರ್ನಾಟಕವನ್ನು, ಬೆಂಗಳೂರವನ್ನು. ಸೊ ಈ ರೀತಿಯ ಒಂದು ವೆಬ್ಸೈಟ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಒಂದು ಮೇಜರ್ ಇನ್ಫಾರ್ಮೇಷನ್ನು. ಸೊ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಥವಾ ಇಷ್ಟ ಆಗಿಲ್ಲ ಅಂದರೂ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ಅದರ ಒಂದು ಉಪಯೋಗ ಬಂದಾಗ, ಅದರ ಸಂದರ್ಭ ಬಂದಾಗ ಉಪಯೋಗ ಆಗಬಹುದು. ಸೊ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸೋದಕ್ಕೆ ಮುಂಚೆ ಸಹಾಯವಾಣಿ ಸಂಖ್ಯೆನ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.